ರೈತನಿಗೆ ಮಳೆ ಇಲ್ಲದ ಬರದ ಬರೆ. ಒಣಗಿದ ಈರುಳ್ಳಿ ಕಟಾವು ಮಾಡಿ ಕಣ್ಣೀರಿಟ್ಟ ರೈತ. ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಬರದ ಛಾಯೆ ಆವರಿಸಿದೆ. ಈಗಾಗಲೇ ಮುಂಗಾರು ಮಳೆ ಕೈಕೊಟ್ಟಿದೆ. ಇದರ ಬೆನ್ನಲ್ಲೇ ಹಿಂಗಾರು ಮಳೆ ಕೂಡ ಕೈಕೊಟ್ಟಂತಾಗಿದೆ. ಕೊಪ್ಪಳ ಜಿಲ್ಲೆಯ ಕುಗನೂರು ತಾಲೂಕಿನ ಎರೆಂಜನ ಗ್ರಾಮದಲ್ಲಿ ರೈತರಿಗೆ ಮಳೆ ಇಲ್ಲದೆ ಕಾರಣ ಹೊಲದಲ್ಲಿ ಈರುಳ್ಳಿ ಬೆಳೆ ಒಣಗಿ ಹೋಗಿದೆ. ಈ ಈರುಳ್ಳಿ ಬೆಳೆ ಮುಂದೆ ನಮ್ಮ ಕೈಗೆ ಬರುವುದಿಲ್ಲ ಎನ್ನುವ ಕಾರಣದಿಂದ ರೈತನಾದ ಮುದಿಯಪ್ಪ ಚಿತ್ವಾಡಿಗೆ ತಮ್ಮ ಕೈಯಾರೆ ಈರುಳ್ಳಿ ಬೆಳೆ ಕಟಾವು ಮಾಡಿ ನಾಶಪಡಿಸಿದ್ದಾರೆ. ಕಾರಣ ಸರ್ಕಾರ ಹಾಳಾದ ಬೆಳೆಗೆ ಸೂಕ್ತ ಪರಿಹಾರ ಕೊಡಬೇಕೆಂದು ತಮ್ಮ ಅಳಲನ್ನು ತೋಡಿಕೊಂಡರು. ಹೌದು, ರಾಜ್ಯದ ರೈತರು ಈರುಳ್ಳಿ ಮೆಣಸಿನಕಾಯಿ ಇತರೆ ಬೆಳೆಗಳಿಗೆ ಮಳೆ ಇಲ್ಲದೆ ರೈತರು ಈಗಾಗಲೇ ಕಂಗಾಲಾಗಿದ್ದಾರೆ. ಬೆಳೆ ಕಳೆದುಕೊಂಡು ರೈತರಿಗೆ ಬೆಳೆ ಪರಿಹಾರ ಕೊಡಬೇಕು. ಸರ್ಕಾರ ಬರ ಘೋಷಣೆ ಮಾಡಿ 2 ತಿಂಗಳು ಕಳೆದರೂ ಇನ್ನೂವರೆಗೂ ರೈತರಿಗೆ ಬರ ಪರಿಹಾರ ಕೊಟ್ಟಿಲ್ಲ. ಶೀಘ್ರದಲ್ಲಿ ರೈತರಿಗೆ ಬರ ಪರಿಹಾರ ಕೊಡಬೇಕು. ರೈತರು ತುಂಬಿದ 5 ವರ್ಷದ ಬೆಳೆ ವಿಮೆ ರೈತರ ಖಾತೆಗೆ ಜಮಾ ಮಾಡಬೇಕೆಂದು ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರಿ ಅವರು ಸರ್ಕಾರಕ್ಕೆ ಆಗ್ರಹಿಸಿದರು. ವರದಿ ದೇವರಾಜ್ ಹನುಮಪ್ಪ ಮಡಿವಾಳ, ನ್ಯೂಸ್ 43 ಇಂಡಿಯಾ, ಕುಕನೂರು. ಗದಗ ಡಿಸ್ಟ್ರಿಕ್ಟ್ ಕಡೆ ಬೆಳೆ ವಿಮೆ ಹಾಕಿದ್ದಾರೆ, ನಮ್ಮ ಕಡೆ ಹಾಕಿಲ್ಲ. ಮುಂಗಾರಿದು ಹಾಕಿಲ್ಲ. ಹಿಂಗಾರಿದಾರೆ ಏನು ರೇಟ್ ಹಾಕಿದ್ರೆ ರೈತರು ಬದುಕ್ತಾರೆ, ಇಲ್ಲ ಅಂದ್ರೆ ಆತ್ಮಹತ್ಯೆ ಇವೆಲ್ಲ ಉದ್ಮಾಟನೆ ಮತ್ತೆ ಹೆಚ್ಚಾಗ್ತದೆ. ನೋಡ್ರಿ, ಒಂದಿಟ್ಟು ಸರ್ಕಾರ ನೋಡಿ ಕಣ್ಣಿಗೇನು ತೆಗೀರಿ ಒಂದಿಟ್ಟು. ಏನು ರೈತರಿಗೆ ಖರ್ಚು ಒಂದರಿಂದ 1 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು, ಅದ್ರ ಏನು ರೇಟ್ ಒಂದಿಟ್ಟು ಸರ್ಕಾರ ಕೊಟ್ರೆ ಬದುಕ್ತಾರೆ, ಇಲ್ಲ ಅಂದ್ರೆ ಮತ್ತೆ ಆತ್ಮಹತ್ಯೆ ಚಾಲೂ ಆಗ್ತವೆ. ಈಗ ಗಡ್ಡೆ ಪೂರ ಸಣ್ಣ ಐತ್ರಿ, ಇದು ಕೀಳಿಲ್ಲ ಅಂದ್ರೆ ಒಳಗೆ ನೆಲದ ಕೊಳತು ಕೆಟ್ಟಕು ಕಿತ್ತರ ಕೈ ಬಿಡ್ತೀವ್ರಿ, ಬಂದ್ರೆ ಮಾರ್ಕಿಂತೀವ್ರಿ, ಇಲ್ಲಾಂದ್ರೆ ಹೊಲಕ್ಕೆ ಗೊಬ್ಬರ ಹಾಕಿ ಬಿಡ್ತೀವ್ರಿ. ನಮ್ಮ ಹೆಸರು ಸಂತೋಷ್ ರೀ. ಸಮಸ್ಯೆ ಏನ್ರಿ, ಹೊಲದಾಗ ಬೆಳೆ ಇಲ್ಲ, ಮಳೆ ಇಲ್ಲ, ಬರಗಾಲ ಕಾಮ್ ಗಿಮ್ಮಿ, ನಾವೇನ್ ಮಾಡೋಣ್ರಿ? ಬೇರೆ ಕೆಲ ಬದುಕೋದ್ ಹೇಗ, ಜೀವನ ಸಾಕ್ಸೋದ್ ಹೇಗ? ಇದ್ದು ಬಿದ್ದಷ್ಟು ಇದ್ ಮಾಡಿವ್ರಿ, ಮತ್ತೆ ನಾವೇನ್ ಬದುಕೋಕ್ರಿ? ವರ್ಷನ್ ಗಟ್ಲೆ ಯಾ ಪರಿಹಾರ ಇಲ್ಲ, ಏನಿಲ್ಲ ನೋಡ್ರಿ. ಏನು ಕೊಟ್ಟಿಲ್ಲ ನಮಗ, ನಮ್ಮ ಊರಿಗಂತೂ ಏನು ಕೊಟ್ಟಿಲ್ಲ, ನಮಗೂ ಏನು ಬಂದಿಲ್ಲ. ಮತ್ತೆ ಇದಕ್ಕೆ ಹೇಗ್ರಿ? ಉಳ್ಳಾಗಡ್ಡಿ ಕಿತ್ತರ್ರಿ, ಮತ್ತೆ ಏನ್ ಮಾಡಕ್ರಿ? ಬೆಳ್ಳುಳ್ಳಿ ಅಂತ ಉಳ್ಳಾಗಡ್ಡಿ ಐತಿ, ಮತ್ತೆ ಅದನ್ನ ಕೀಳ್ತಾರ್ರಿ? ಮತ್ತೆ 10 ಪೈಸೆ ಇಲ್ಲ ಅಲ್ರಿ, 10 ಪೈಸೆಗೆ ತೊಟ್ಟಾಗಿವ್ ನಾವು. ಮಳೆ ಇಲ್ಲ ಅಲ್ರಿ, ಮತ್ತೆ 20 ಸರಿ ಕಸ ತೆಗ್ಸಿವ್ರಿ, ಗಾಳಿ ಕೊಡಕ್ ಕಷ್ಟ ಬಂದೈತಿ ನೋಡ್ರಿ ನಮಗ್. ಹೇಗ್ರಿ? ನಮ್ಮ ಹೆಸರು ನೀಲಮ್ಮ, ಎತ್ತಿ ಮನೆ ರೀ. ರಾಜ್ಯಾದ್ಯಂತ ಮಳೆಗೆ ಮುಂಗಾರಿ ಮಳೆ ಕೈ ಕೊಟ್ಟ ಬೆನ್ನಲ್ಲಿ ಹಿಂಗಾರಿ ಮಳೆ ಕೈ ಕೊಟ್ಟು ಕೈ ಕೊಟ್ಟ ಹಿನ್ನೆಲೆಯಲ್ಲಿ ರೈತರು ಇಲ್ಲಿ ಇರಂಥ ಗ್ರಾಮದ ರೈತರು ಏನಾಗೈತೆ ಅಂದ್ರೆ ಉಳ್ಳಾಗಡ್ಡಿ ಒಣಗೋಗೈತಿ, ಸಂಪೂರ್ಣ ಒಣಗೋಗೈತಿ. ಯಾಕೆ ಕೇಳಕತ್ತೀರ ಅಂತ ಕೇಳಿದ್ರೆ ಅದು ಇವತ್ತು ಕೈಗೆ ಬರಲ್ಲ, ಪೂರ್ಣ ಒಣಗೋಗುತ್ತೆ. ನಮಗೇನೋ ಒಂದು ಮುಂದೆ ಸಣ್ಣದ ಇರಲಿ ದೊಡ್ಡದ ಇರಲಿ ಏನಾರು ಮಾಡಿ ಕರೆಕ್ಟ್ ಮಾರ್ಕೆಟಿಗೆ ಮಾರಿದ್ರೆ ಮಾರ್ಲಿಕ್ಕೆ ಕಡೆಗೆ ತಿಪ್ಪು ಚೆಲ್ಲಕ್ಕೆ ಬರ್ತಂತ ಧೈರ್ಯ ಮಾಡಿ ಕಿತ್ತು ಹೋಗ್ದಾರೆ. ಕಿತ್ತು ಹೋಗೋದ್ರದ್ದು ಮುಂದೆ ಸರ್ಕಾರಕ್ಕೆ ಏನಾಗುತ್ತೆ ಅಂದರೆ ಸರ್ಕಾರ ಇದಕ್ಕೆ ಹಾಳಾದಕ್ಕೆ ಪರಿಹಾರ ಕೊಡಬೇಕು. ಬೆಳೆ ಮ ತುಂಬಿದ್ದು ಬೆಳೆ ಮ ಕೊಡಬೇಕು. ಅದಕ್ಕೆ ಏನಾಗುತ್ತೆ ಅಂದರೆ 5-6 ವರ್ಷ ಆಯ್ತು ಬೆಳೆ ಮ ತುಂಬಿದ್ದು ಬಂದಿಲ್ಲ, ಯಾವುದು ಬಂದಿಲ್ಲ ಅನ್ನೋ ವಿಚಾರ ತಮ್ಮ ಆಳಲ್ಲಿ ತೋಡ್ಕೊಂಡ್ರೆ ಅದೇ ರೀತಿ ರಾಜ್ಯದಂತ ಯಾವ ಬೆಳೆ ಮ ಬಂದಿಲ್ಲ ಅವ್ರು ಪರಿಶೀಲನೆ ಮಾಡಿ ಸರ್ಕಾರ ಎಲ್ಲರಿಗೆ ಬರ ಪರಿಹಾರ 1 ತಿಂಗಳು ಕಳೆದ್ರು ಬರ ಪರಿಹಾರ ಬಿಡುಗಡೆ ಮಾಡಿಲ್ಲ. ಆ ಬರ ಪರಿಹಾರ ಕೂಡ ಅಂತ ವ್ಯವಸ್ಥೆ ಆಗಬೇಕು, ಆ ಬೆಳೆ ವಿಮೆ ಕೂಡ ಅಂತ ವ್ಯವಸ್ಥೆ ಆಗ್ಬೇಕಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ದು. ನಮ್ದೆಲ್ಲ ಸಮಸ್ಯೆ ದುಡಿಯಕ್ಕಿಲ್ಲ, ಏ ಮಾಡಣ? ರೈತರು ಹೊಲದಾಗ ಪೀಕುನೂ ಇಲ್ಲ, ದುಡ್ದೇನಂದ್ರ ಎದ್ರ ಮ್ಯಾಗ ಜೀವನ ಸಾಕ್ಸಾನ? ದನ ಕರ ಬದುಕೋದ್ ಹೇಗ, ಮನುಷ್ಯರು ಬದುಕೋದ್ ಹೇಗ? ರೈತರು ಕುಂತ್ಕೊಂಡ್ ತಿಂತಾರ, ಅವ್ರು ನಾವೇನ್ ತಿನ್ನ? ಮತ್ತೆ ಅವರು ನೌಕರದಾರ ತಿಂತಾರ, ನಾವೇನ್ ತಿನ್ನ? ರೈತರು ದುಡ್ಕೊಂಡ್ ತಿನ್ನಾರ ರಟ್ಟಿ ಮ್ಯಾಗ, ಯಾವ್ದು ಇಲ್ಲ, ಬೆಳೆಯದು ಇಲ್ಲ, ಇನ್ನೊಂದಿಲ್ಲ, ಮುನ್ನೊಂದಿಲ್ಲ, ಬದುಕೋದ್ ಹೇಗ? ಇನ್ನೂ ವರ್ಷತನ ಎದ್ರ ರೊಕ್ಕ ಹಾಕ್ಯಾರ ಅವ್ರು? ಯಾರ ರೊಕ್ಕನೂ ಅಲ್ಲ, ಎಲ್ಲ ಅಲ್ಲಿ ಗದಗ ಜಿಲ್ಲಾದಾಗ ಎಲ್ಲ ಬಂದೈತಿ, ಕೊಪ್ಪಳ ಜಿಲ್ಲಾದಾಗ ಏನು ಬಂದಿಲ್ಲ. ನಮ್ಗೇನ್ ಕೊಟ್ರ? ಕಡೆ ಹಳ್ಳಿ ಅಂತ ಎರೇಂಜ್ ಅಂತೇಳಿ ತಾವ್ ತಿಂತಿಂದ್ ಕುಂದಿರ್ತಾರ ಮುಕ್ಳು ಬಿಡಕ್ ಹಾಕ್ಯಂಡ್ ಹಾಕ್ಯಂಡ್ ನಮ್ಮಂತಾರ ಏ ಮಾಡಣ? ತಿನ್ನಾವ್ ತಿಂತಾನ, ತಿಂದ ಹೊರ ಕುಂದಿರ್ತಾನ ಬಡವರು ಬಗ್ರ. ತಮ್ಮ ಹೆಸರು ಹನುಮವ್ವ ಜಿಗೇರಿ. ಸಮಸ್ಯೆ ಹಿಂಗಾರಿ ಇಲ್ರಿ, ಮುಂಗಾರಿ ಇಲ್ರಿ, ಮಳೆ ಬೆಳೆರಿ. ಹಿಂಗಾರಿ ಹೋತ್ರಿ, ಮುಂಗಾರಿ ಹೋತ್ರಿ, ಉಳ್ಳಾಗಡ್ಡಿ ಎಲ್ಲ ಒಣಗಾಕತ್ತವ್ರಿ. ನಮ್ಗ ಬೆಳೆ ಪರಿಹಾರ ಬಂದಿಲ್ರಿ, ಬೆಳೆ ಹಾನಿ ಬಂದಿಲ್ರಿ. ಇದಕ್ಕೇನ್ ಪರಿಹಾರ ಕೊಡ್ತೀರಿ ಹೇಳ್ರಿ ಸರ್ಕಾರ? ಈಗ ಪರಿಹಾರ ಕೊಟ್ಟಿಲ್ಲ ಇಲ್ಲ, ಒಟ್ಟ ಕೊಟ್ಟಿಲ್ಲ ರೀ, ಈಗ ಎಲ್ಲ 5 ವರ್ಷ ಆತ್ರಿ. ಸಾವಿತ್ರಿ ರೀ, ನಾಲ್ವಾಡ.